ಸರಿಗ ಸಿದ್ದರಾಮಯ್ಯವರು ಬರ್ತಾರೆ ಸಿದ್ದರಾಮೋತ್ಸವ ಅಂತ ಮಾಡ್ತಾ ಇದ್ದಾರೆ ಒಗ್ಗಟ್ಟನ್ನು ಪ್ರದರ್ಶನ ಸಿದ್ದರಾಮೋತ್ಸವ ಅಂತ ಹೇಳಿ ಅದು ಪತ್ರಿಕೆ ಉಂಟು ಹೇಳಿಕೆ ಕಾಂಗ್ರೆಸ್ ಅವರು ಯಾಕಂದ್ರೆ ನಮ್ಮ ಕಾಂಗ್ರೆಸ್ ನಾಯಕರು ಅದನ್ನು ಸಾಂಕೇತಿಕವಾಗಿ ಪಕ್ಷದ ಸಂಘಟನೆಗೆ ಅವರೊಂದು ಹೆಸರು ಮಾತು ಪಕ್ಷದ ಸಂಘಟನೆ ಇದರಿಂದ ಆಗ್ತಿದೆ ಆದ್ರಿಂದ ಅದಕ್ಕಾಗಿ ಅದನ್ನು ಸದುಪಯೋಗ ಸರಿ ಒಕ್ಕಲಿಗರ ಬೆಂಬಲ ಬೇಕು ಪಾಚಿಯವರ ಬೆಂಬಲ ಆ ಒಕ್ಕಲಿಗರ ವೇದಿಕೆಯಲ್ಲಿ ಅವರ ಅಲ್ಲ ಅವ್ರು ಆಲ್ರೆಡಿ ಪರೋಕ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಹೇಳಿಲ್ಲ ಅವ್ರು ಹೇಳಿರ್ತಾರೆ ಹೈಕಮಾಂಡ್ ಒಪ್ಪಿದ್ರೆ ನಾನು ಮುಖ್ಯಮಂತ್ರಿ ಅಂತ ಅದೇ ಪ್ರಕಾರ ಸಿದ್ದರಾಮಯ್ಯನವರು ಅಭ್ಯರ್ಥಿ ಅವರು ಯಾಕೆ ಹಿಂದೆ ಮುಖ್ಯಮಂತ್ರಿ ಆಗಿದ್ದರು ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅಧ್ಯಕ್ಷರು ಸಾಮಾನ್ಯವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಯಾರು ಇರ್ತಾರೆ ಅವರು ಕೆಲಸ ಅವರೇ ಮುಖ್ಯಮಂತ್ರಿ ಆದಂತ ಪ್ರಮೇಯಗಳು ಜಾಸ್ತಿ ಆದ್ರಿಂದ ಅವರಿಬ್ಬರು ಕೂಡ ನಾನು ಅಭ್ಯರ್ಥಿ ಅಂತ ಹೇಳಿದ್ರೆ ಅದು ತಪ್ಪಿಲ್ಲ ಅದು ಅಭ್ಯರ್ಥಿ ಯಾರು ಅಂತ ಹೇಳಿದ್ರೆ ಒಗ್ಗಟ್ಟಾಗಿ ಆಮೇಲೆ ಹೈಕಮಾಂಡ್ ಮತ್ತೆ ಆಯ್ಕೆ ಆದಂತಹ ಹಿಮ್ಮೆಲೆಗಳು ತೀರ್ಮಾನ ಮಾಡಿದ್ರು ಅದಕ್ಕೆ ನಮಗೆ ಯಾವ ಆತಂಕ ಕೂಡ ಇಲ್ಲ ಕಾಂಗ್ರೆಸ್ನವರು ಕೂಡ ಯಾವ ಹಂತದ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈ ಬಗ್ಗೆ ಗಲಭೆ ಅಥವಾ ಆತಂಕ ಗೊಂದಲ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಚುನಾವಣೆ ಕಾಂಗ್ರೆಸ್ ಚುನಾವಣಾ ಪಕ್ಷದ ಚುನಾವಣಾ ಪ್ರಕ್ರಿಯೆ ಈಗಾಗಲೇ ಮುಗ್ದಿದೆ ಇದರಿಂದ ಪಕ್ಷವನ್ನು ಅಲ್ಲ ಯಾಕಂದ್ರೆ ಯಾವಾಗ ಅವರು ಜೋಲಿ ಕಳಿಸಿದ್ದಾರೆ ಅವರ ಕೃತ್ಯದಿಂದ ಅಕೃತ್ಯದಿಂದ ಕುಕೃತ್ಯದಿಂದ ಆದ್ರಿಂದ ಆ ಕುಕೃತ್ಯವನ್ನು ಮಾಡಿದಂಥವ್ರು ಜೈಲಿಗೆ ಹೋಗ್ಲೇಬೇಕು ಅದನ್ನು ಯಾರಿಗೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಮತ್ತೆ ಆಮೇಲೆ ಎರಡನೇದಾಗಿ ಅವರು ಯಾರ್ಯಾರಿಗೆ ಜಮೀನು ಆಂಧ್ರದವರಿಗೆಲ್ಲ ಮತ್ತು ಅದೆಲ್ಲ ಪಟ್ಟಿ ನಮ್ಮ ಹತ್ರ ಇದೆ ಅದೆಲ್ಲ ಆ ಪಟ್ಟಿಯನ್ನೆಲ್ಲ ನಾವು ಈಗಾಗಲೇ ತಯಾರು ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಖಂಡಿತ ಅಧಿಕಾರಿ ಆವಾಗ ಯಾರ್ಯಾರು ತಪ್ಪಿತಸ್ಥ ಇದ್ದಾರೆ ಇವತ್ತು ಈ ಜಮೀನನ್ನು ಇವಾಗ ಬಡವರಿಗೆ ಕೊಡಬೇಕಾದಂಥ ಜಮೀನನ್ನು ಅಪಹರಿಸಿ ಅವ್ರು ಯಾರು ಸಿಂಹಕ್ಕೆ ಕೊಟ್ಟಿದ್ದಾರೆ ಅದೆಲ್ಲ ಅದರ ಬಗ್ಗೆ ಕುಲಂಕುಷ ಪಡೆದಂಥ ವಿಚಾರಣೆ ನಡೆಸಿ ಅವ್ರು ಜೈಲಿಗೆ ಹೋಗತಕ್ಕಂಥ ಪರಿಸ್ಥಿತಿಯೆಲ್ಲ ಇದ್ದಾರೆ ಅವ್ರು ಮಾಡಿದಂಥ ಕುಲಂಕುಷದಿಂದ ಅವರೇ ನಾವು ಕಲಿಸಬೇಕಾಗಿ ಕಾಂಗ್ರೆಸ್ ಸರ್ಕಾರ ಬಂದರೆ ವಿಶ್ವನಾಥ ವಿಶ್ವನಾಥ್ ಅವರಲ್ಲ ಬಿಜೆಪಿ ಅವರು ಯಾರ್ಯಾರು ಈಗ 40% ಕಮಿಷನ್ 60% ಕಮಿಷನ್ ಯಾರ್ಯಾರು ತಗೊಂಡಿದ್ದಾರೆ ಅದರಲ್ಲಿ ವಿಶ್ವನಾಥ್ ಅವರು ಒಬ್ಬರು ಅವ್ರು ಲೈನ್ನಲ್ಲಿ ಆರು ತಿಂಗಳ ಒಂದು ಚುನಾವಣೆ ಆರು ತಿಂಗಳ ಒಪ್ಪಿದೆ ಎಂಬುದು ಇವರದೇ ನಿಮಗೆ ಪ್ರತ್ಯಕ್ಷ ಗೊತ್ತಾಗಿದೆ ಇದೇ ರೀತಿಯಲ್ಲಿ ಒಗ್ಗಟ್ಟು ಮಾಡಲಿಕ್ಕೆ ಆ ಪ್ರಕ್ರಿಯೆಯನ್ನು ಜೋರಾಗಿ ಪ್ರಾರಂಭ ಮಾಡಿದ್ದೀವಿ ಆದ್ದರಿಂದ ನಾವು ಕಾಂಗ್ರೆಸ್ ಪಕ್ಷದ ಜನರಿಗೆ ಅವರಿಗೆ ಧೈರ್ಯ ಕೊಡಲಿಕ್ಕೆ ಮತ್ತು ಅವರಿಗೆ ಉತ್ಸಾಹ